ಉಪಯುಕ್ತ ನ್ಯೂಸ್ಗೆ ಸ್ವಾಗತ ಹೊಸ ಶಿಕ್ಷಣ ನೀತಿಯಲ್ಲಿ ಹೊಸತೇನು ಇದೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ಉಡುಪಿಯ ಎನ್ಜಿಎಂ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾಗಿರುವ ಪ್ರೊ ಸುರೇಂದ್ರನಾಥ ಶೆಟ್ಟಿ ಕೊಕ್ಕರ್ಣೆ ಅವರ ವಿಶ್ಲೇಷಣೆ ಇದು ಎರಡು ಸಾವಿರದ ಇಪ್ಪತ್ತರ ಹೊಸ ಶಿಕ್ಷಣ ನೀತಿಯನ್ನು ಸಂಪೂರ್ಣವಾಗಿ ಅವಲೇಹುಕಿಸಿದಾಗ ಹೆಚ್ಚೇನೂ ಹೊಸತೇನು ಕಾಣುವುದಿಲ್ಲ ಕೆಲವೊಂದು ಸಣ್ಣಪುಟ್ಟ ಮಾರ್ಪಾಡುಗಳನ್ನು ಮಾಡಿರುವುದು ಎದ್ದು ಕಾಣುತ್ತದೆ ಅಷ್ಟೇ ಹೊಸ ಶಿಕ್ಷಣ ನೀತಿಯನ್ನು ಹಳೆತು ಹೊಸತರ ಸಮ್ಮಿಶ್ರಣ ಅಥವಾ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್ ಅಂತ ಕರೆದರೂ ಅತಿಶಯೋಕ್ತಿ ಆಗಲಾರದು ಅದು ಹೇಗೆ ಯಾಕೆ ಏನು ಅನ್ನುವುದನ್ನು ಸ್ವಲ್ಪ ಒಳಹೊಕ್ಕು ನೇವುಡಬೇಕಾದದ್ದು ಅನಿವಾರ್ಯ ಮೊದಲನೆಯ ಅಂಶ ಹೊಸ ಶಿಕ್ಷಣ ನೀತಿಯಲ್ಲಿ ಉಲ್ಲೇಖಿಸಿರುವ ಧ್ಯೇಯ ಉದ್ದೇಶಗಳು ಹಿಂದಿನ ಶಿಕ್ಷಣ ನೀತಿಯಲ್ಲೂ ಇತ್ತು ರಾಷ್ಟ್ರೀಯತೆ ಭಾತೃತ್ವ ಮಾನವ ಹಕ್ಕು ವಿಶ್ವದೃಷ್ಟಿಕೇ ಉಣ ಇತ್ಯಾದಿ ಆದರೆ ಜನರಿಗೆ ತಿಳಿಸುವಲ್ಲಿ ಅನುಷ್ಠಾನಗೊಳಿಸುವುದರಲ್ಲಿ ಸೇವುತ್ತಿರಬಹುದು ಅಷ್ಟೇ ಎರಡನೆಯ ಅಂಶ ನಮ್ಯತೆ ಅನಮ್ಯತೆ ಇದೇನು ಹೊಸ ಪದಗಳಲ್ಲ ಯಾಕೆಂದರೆ ಈಗ ನಾವು ಹೇಳುವ ಹೊಸ ಶಿಕ್ಷಣ ನೀತಿ ತುಂಬಾ ನಮ್ಯತೆಯಿಂದ ಕೂಡಿದೆ ಅನ್ನುವುದನ್ನು ಪೂರ್ತಿಯಾಗಿ ಒಪ್ಪಲು ಸಾಧ್ಯವಿಲ್ಲ ಇಂದಿನ ಡಿಜಿಟಲ್ ಕಂಪ್ಯೂಟರ್ ಯುಗಕ್ಕೆ ಹತ್ತಿರವಾಗಿ ಶೈಕ್ಷಣಿಕ ಸವಲತ್ತುಗಳನ್ನು ಹೇಗೆ ಬಳಸಿಕೊಳ್ಳಬಹುದು ಅನ್ನುವುದನ್ನು ಹೊಸ ಶಿಕ್ಷಣ ನೀತಿಯಲ್ಲಿ ಹೆಚ್ಚು ಒತ್ತು ನೀಡಲಾಗಿದೆ ಆನ್ಲೈನ್ ಶಿಕ್ಷಣ ಎಂಬ ಪರಿಭಾಷೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮುಕ್ತತೆಯ ಭಾವ ತುಂಬಿಸಲಾಗಿದೆ ಇದು ಹಿಂದೆ ಕೂಡ ಇತ್ತು ಅದನ್ನೇ ನಾವು ದೂರ ಶಿಕ್ಷಣ ಅನ್ನುವ ಪದ ಬಳಸಿದ ಕಾರಣ ಅದು ಸ್ವಲ್ಪ ದೂರವಾಗಿ ಕಂಡಿರಬಹುದು ಅಷ್ಟೇ ಅದನ್ನು ಈಗ ಹೆಚ್ಚು ಹತ್ತಿರ ತಂದಿರುವುದು ಡಿಜಿಟಲ್ ಆಧಾರಿತ ಆನ್ಲೈನ್ ಶಿಕ್ಷಣ ಮೂರನೆಯ ಅಂಶ ಹೊಸ ಶಿಕ್ಷಣ ನೀತಿಯಲ್ಲಿ ಹೇಳುವ ಒಂದು ಪ್ರಮುಖ ಅಂಶವೆಂದರೆ ಒಬ್ಬ ವಿದ್ಯಾರ್ಥಿ ಪದವಿ ಮುಗಿಸುವ ಮಧ್ಯದಲ್ಲಿ ಕಾರಣಾಂತರಗಳಿಂದ ಪದವಿ ಮುಂದುವರಿಸಲು ಸಾಧ್ಯವಾಗದೇ ಹೇವುದಲ್ಲಿ ಅವನಿಗೆ ಮತ್ತೆ ಮಧ್ಯದಲ್ಲಿ ಶಿಕ್ಷಣ ಮುಂದುವರಿಸಲು ಇಲ್ಲಿ ಅವಕಾಶವಿದೆ ಹಾಗಾಗಿ ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ನಮ್ಯತೆಯ ಶಿಕ್ಷಣ ನೀತಿ ಅನ್ನುವ ಅಂಶ ಒತ್ತಿ ಹೇಳಲಾಗಿದೆ ಇದು ಹೊಸತೇನೂ ಅಲ್ಲ ಕಾರಣ ಹಿಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಇದಕ್ಕೆ ಪೂರಕವಾದ ಅಂಶ ಚೆನ್ನಾಗಿಯೇ ಇತ್ತು ಉದಾ ನನ್ನ ಓವ ಒಂಬತ್ತು ವಿದ್ಯಾರ್ಥಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ರಲ್ಲಿ ಬಿಎಲ್ಲಿ ಎರಡು ವಿಷಯಗಳನ್ನು ಪಾಸು ಮಾಡಲಾರದೆ ಮಧ್ಯದಲ್ಲಿ ಗಲ್ಫ್ಗೆ ಉದ್ಯೋಗಕ್ಕಾಗಿ ಹೇವೂಗಿದ್ದ ಆದರೆ ಹದಿನೈದು ವರುಷಗಳ ಅನಂತರ ಅವನಿಗೆ ಪದವಿ ಪ್ರಮಾಣ ಪತ್ರದ ಅಗತ್ಯ ಬಿದ್ದಾಗ ಮತ್ತೆ ಊರಿಗೆ ಬಂದು ಮಂಗಳೂರು ವಿವಿ ಅಡಿಯಲ್ಲಿ ಈ ಎರಡು ವಿಷಯಗಳಿಗೆ ಪರೀಕ್ಷೆಗೆ ಕೂತು ತೇರ್ಗಡೆ ಹೊಂದಿ ಡಿಗ್ರಿ ಪದವಿ ಸಂಪಾದಿಸಿದ್ದಾನೆ ಅವನಿಗೆ ಮಂಗಳೂರು ವಿವಿಯಷ್ಟುಅನುಕೂಲ ಮಾಡಿಕೊಟ್ಟಿತ್ತು ಅಂದರೆ ಸುಮಾರು ಈ ಹದಿನೈದು ವರುಷಗಳಲ್ಲಿ ವಿಷಯ ಕ್ರೆಡಿಟ್ ಅಂದರೆ ಅಂಕಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ದರೂ ಕೂಡ ಆ ಒಬ್ಬ ವಿದ್ಯಾರ್ಥಿಗಾಗಿಯೇ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ಎಂಟು ರ ಮಾದರಿ ಪ್ರಶ್ನೆ ಪತ್ರಿಕೆ ಅಂಕಗಳ ವ್ಯವಸ್ಥೆಯಲ್ಲಿಯೇ ಪರೀಕ್ಷೆ ನಡೆಸಿರುವುದು ನಮ್ಯತೆಯ ಶಿಕ್ಷಣ ಅನ್ನಿಸುವುದಿಲ್ಲವೇ ನಾಲ್ಕನೆಯ ಅಂಶ ಒಂದು ವಿವಿಯಲ್ಲಿ ಎರಡು ವರುಷ ಅಧ್ಯಯನ ಮಾಡಿ ಇನ್ನೊಂದು ವಿವಿ ವ್ಯಾಪ್ತಿಯಲ್ಲಿ ಅಧ್ಯಯನ ಮಾಡುವ ಅವಕಾಶ ಹಿಂದೆಯೂ ಇತ್ತು ಆದರೆ ಆ ವಿಷಯದ ಜೇವುಡನೆ ಅಲ್ಲಿ ಇರಬೇಕಿತ್ತು ಅಷ್ಟೇ ಐದನೆಯ ಅಂಶ ಹೊಸ ಶಿಕ್ಷಣ ನೀತಿಯಲ್ಲಿ ಮೂರು ಮೇಜರ್ ಹೇವುಗಿ ಎರಡು ಮೇಜರ್ಗೆ ಬಂದಿದೆ ಅನ್ನುವುದು ಇದು ಹಿಂದೆಯೂ ಇತ್ತು ಆದರೆ ತೀರ ಹಿಂದೆ ವಿವಿಗಳಿಂದ ವಿಷಯಗಳನ್ನು ಮಾನ್ಯತೆ ಪಡೆದುಕೊಳ್ಳುವಾಗ ಮೂರು ಮೇಜರ್ ವಿಷಯಗಳ ಜೇವುಡನೆಯಲ್ಲಿ ಮಾನ್ಯತೆ ಪಡೆದುಕೊಂಡಿವೆ ಉದಾಹರಣೆಗೆ ಇತಿಹಾಸ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಆದರೆ ಅನಂತರದಲ್ಲಿ ಎಷ್ಟು ಕಾಲೇಜುಗಳು ಸಿಂಗಲ್ ಮೇಜರ್ ಆಯ್ಕೆಯಲ್ಲಿಯೇ ಮಾನ್ಯತೆ ಪಡೆದುಕೊಂಡಿವೆ ಅಲ್ಲಿ ಕೂಡ ವಿಷಯಗಳ ಆಯ್ಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಮುಕ್ತತೆ ಇತ್ತು ಆರನೆಯ ಅಂಶ ಹೊಸ ಶಿಕ್ಷಣ ನೀತಿಯಲ್ಲಿ ಸೇರಿಕೊಂಡ ಇನ್ನೊಂದು ಪ್ರಮುಖ ಅಂಶವೆಂದರೆ ವೃತ್ತಿಪರ ವೊಕೇಶನಲ್ ಹಾಗಾದರೆ ಇದು ಹೊಸ ಪರಿಕಲ್ಪನೆಯೇ ಖಂಡಿತವಾಗಿಯೂ ಅಲ್ಲ ಕಾಮರ್ಸ್ನಂತಹ ವಿಷಯಗಳಲ್ಲಿ ಈಗಾಗಲೇ ಈ ಪರಿಭಾಷೆಯಲ್ಲಿಯೇ ವಿಷಯಗಳ ಅಧ್ಯಯನಕ್ಕೆ ಅವಕಾಶವಿತ್ತು ಆದರೆ ಬೇರೆ ವಿಷಯಗಳಲ್ಲಿ ಅಂದರೆ ಕಲೆ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಹೆಚ್ಚೇನೂ ಈ ಪದ ಬಳಕೆಯಾಗುತ್ತಿರಲಿಲ್ಲ ಆದರೆ ಅಲ್ಲಿ ಕೂಡ ಪ್ರಾಯೋಗಿಕವಾಗಿ ಸ್ಥಳ ಅಧ್ಯಯನ ವಸ್ತು ಅಧ್ಯಯನ ಮಾಡಬೇಕೆಂಬ ಸೂಚನೆಗಳು ಇತ್ತು ಆದರೆ ಇದಕ್ಕೆಲ್ಲ ಸಮಯದ ಕೊರತೆ ಮಾತ್ರವಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡುವ ಒತ್ತಡದಲ್ಲಿ ಇದಕ್ಕೆಲ್ಲ ಮಹತ್ವ ಕಡಿಮೆಯಾಗುತ್ತಾ ಬಂತು ಆದರೂ ಇಂದಿನ ಹೊಸ ಶಿಕ್ಷಣ ನೀತಿಯಲ್ಲಿ ಸಾಧ್ಯವಾಗುತ್ತದೆ ಅನ್ನುವುದು ಕೂಡ ಸಂಶಯ ಯಾಕೆಂದರೆ ಹೊಸ ಶಿಕ್ಷಣ ನೀತಿಯಲ್ಲಿ ತಿಂಗಳಿಗೊಂದು ಪರೀಕ್ಷೆ ಮೌಲ್ಯಮಾಪನ ಈ ಒತ್ತಡದಲ್ಲಿ ಈ ಕ್ಷೇತ್ರ ಅಧ್ಯಯನ ವೃತ್ತಿಪರತೆ ಅಧ್ಯಯನ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು ಅನ್ನುವುದು ಕೂಡ ನಮ್ಮ ಮುಂದಿರುವ ಪ್ರಶ್ನೆ ಏಳನೆಯ ಅಂಶ ಸಂವಿಧಾನ ಪರಿಸರ ಲಿಂಗ ಸಮಾನತೆ ರಾಷ್ಟ್ರೀಯತೆಯ ಅರಿವು ಇದೆಲ್ಲವೂ ಈ ಹಿಂದೆಯೂ ಇತ್ತು ಹಾಗಾಗಿ ಇದೇನೂ ಹೊಸತಲ್ಲ ಎಂಟನೆಯ ಅಂಶ ಪಠ್ಯದ ಜೊತೆಗೆ ಬದುಕಿಗೆ ಬೇಕಾಗುವ ಕೌಶಲ್ಯ ಅಭಿವೃದ್ಧಿಗಾಗಿಯೇ ವಿದ್ಯಾರ್ಥಿಗಳನ್ನು ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನುವ ಸಲುವಾಗಿಯೇ ಐವತ್ತು ಅಂಕಗಳನ್ನು ಇದಕ್ಕೆ ಮೀಸಲಾಗಿ ಇಡಲಾಗಿತ್ತು ಆದರೆ ಇದರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸುತ್ತಿದ್ದರು ಯಾವ ರೀತಿಯಲ್ಲಿ ಮೌಲ್ಯಮಾಪನ ನಡೆಯುತ್ತಿತ್ತು ಅನ್ನುವುದು ಅಷ್ಟೇ ಮುಖ್ಯ ಒಂಬತ್ತನೆಯ ಅಂಶ ಅಂತೂ ಹೊಸ ಶಿಕ್ಷಣ ನೀತಿಯಲ್ಲಿ ಸ್ವಲ್ಪ ಬದಲಾವಣೆ ಕಂಡಿದ್ದು ಪದವಿ ಹಂತದಲ್ಲಿ ಮಾಡಿರುವ ವರುಷಗಳ ವಿಭಜನೆ ಅಂದರೆ ಒಂದು ವರುಷಕ್ಕೆ ಸರ್ಟಿಫಿಕೇಟ್ ಎರಡನೆಯ ವರುಷಕ್ಕೆ ಡಿಪ್ಲೊಮಾ ಮೂರನೇ ವರುಷಕ್ಕೆ ಪದವಿ ಅದೇ ನಾಲ್ಕನೆಯ ವರುಷ ಬೇಕಿದ್ದರೆ ಆನರ್ಸ್ ಇದು ಹಿಂದಿನ ವ್ಯವಸ್ಥೆಯಲ್ಲಿ ಇರಲಿಲ್ಲ ಹತ್ತನೆಯ ಅಂಶ ಹೊಸ ಶಿಕ್ಷಣ ನೀತಿಯಲ್ಲಿ ಸ್ನಾತಕೋತ್ತರ ಪದವಿಯ ಹಂತ ಹೆಚ್ಚು ಗೊಂದಲ ಸೃಷ್ಟಿಸಿದ ಹಾಗೆ ಕಾಣುತ್ತದೆ ಆನರ್ಸ್ ಪದವಿ ಗಳಿಸಿದವ ನೇರವಾಗಿ ಸಂಶೋಧನಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬಹುದು ಅನಂತರದಲ್ಲಿ ಉಪನ್ಯಾಸಕ ಹುದ್ದೆಗೂ ಆಹಾ ಒಂಬತ್ತು ಪಡೆಯುತ್ತಾನೆ ಅನ್ನುವುದು ಅಥವಾ ಆನರ್ಸ್ ಒಂಬತ್ತು ಪದವಿ ನಂತರ ಮತ್ತೆ ಒಂದು ವರ್ಷ ಅಧ್ಯಯನ ಮಾಡಿದರೆ ಸ್ನಾತಕೋತ್ತರ ಪದವಿ ಗಳಿಕೆ ಸಾಧ್ಯ ಅನ್ನುವುದು ಹನ್ನೊಂದನೆಯ ಅಂಶ ಹಾಗಾದರೆ ಇಲ್ಲಿ ಬರುವ ಬಹುಮುಖ್ಯ ಪ್ರಶ್ನೆ ಅಂದರೆ ವಿಶ್ವವಿದ್ಯಾಲಯಗಳ ವಿದ್ಯಾಪೀಠದಲ್ಲಿ ಕೂತು ಸ್ನಾತಕೋತ್ತರ ಅಧ್ಯಯನ ಮಾಡುವ ಅವಕಾಶ ಕಡಿಮೆಯಾಗಬಹುದು ಮಾತ್ರವಲ್ಲ ವಿವಿ ಕೇಂದ್ರಗಳು ಕೇವಲ ಸಂಶೋಧನಾ ಕೇಂದ್ರಗಳಾಗಿ ಮಾರ್ಪಾಡಾಗುವ ಸಾಧ್ಯತೆ ಜಾಸ್ತಿ ಕಾಣುತ್ತಿದೆ ಹನ್ನೆರಡನೆಯ ಅಂಶ ಅಂತರರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ನಮ್ಮ ವಿದ್ಯಾರ್ಥಿಗಳಿಗೂ ಸಿಗಬೇಕು ಹಾಗಾಗಿ ಜಾಗತಿಕ ವಿವಿಗಳು ತಮ್ಮ ಶಾಖೆಗಳನ್ನು ನಮ್ಮಲ್ಲಿ ಪ್ರಾರಂಭಿಸಲು ಅವಕಾವಿದೆ ಅನ್ನುವ ಮಾತು ಹೊಸ ಶಿಕ್ಷಣ ನೀತಿಯಲ್ಲಿ ಕೇಳಿಬಂದಿದೆ ಅದಕ್ಕೆ ತಜ್ಞರು ಕೊಡುವ ಅಭಿಪ್ರಾಯವೆಂದರೆ ಇದರಿಂದಾಗಿ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಅಮೆರಿಕ ಲಂಡನ್ನಂತಹ ದೇಶಗಳಿಗೆ ಓಡಬೇಕಾಗಿಲ್ಲ ಇದರಿಂದಾಗಿ ಮೆದುಳಿನ ಪಲಾಯನ ತಪ್ಪಿಸಬಹುದು ಅನ್ನುವುದು ಆದರೆ ನಾವು ಇಲ್ಲಿ ಒಂದು ಸತ್ಯ ತಿಳಿದುಕೊಳ್ಳಬೇಕು ನಮ್ಮ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಗಳಿಗೆ ಹಾರಿ ಹೇವುಗುವುದು ಬರೇ ಗುಣಮಟ್ಟದ ಶಿಕ್ಷಣಕ್ಕಾಗಿಯೇ ಅಲ್ಲ ಬಹುಮುಖ್ಯವಾಗಿ ಅಲ್ಲಿನ ಶಿಕ್ಷಣ ಅನಂತರ ಅವರಿಗೆ ಸಿಗುವ ಉತ್ತಮ ಉದ್ಯೋಗ ಸಂಬಳ ಬೆಳೆಯುವ ಅವಕಾಶ ಪ್ರತಿಭೆಗೆ ಮಾನ್ಯತೆ ಇದನ್ನೆಲ್ಲ ನಾವು ನಮ್ಮ ದೇಶದಲ್ಲಿ ಕಲಿಸಲು ಸಾಧ್ಯವಾಗದೆ ಹೇವುದರೆ ನಮ್ಮ ನೆಲದಲ್ಲಿ ಸ್ಥಾಪಿಸಿದ ವಿದೇಶಿ ಶಿಕ್ಷಣ ಸಂಸ್ಥೆಯ ಜೊತೆಗೇನೆ ನಮ್ಮ ಟಾಪ್ ಬ್ರೈನ್ಗಳು ಪಲಾಯನ ಮಾಡಿದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಇದನ್ನೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಹೊಸ ಶಿಕ್ಷಣ ನೀತಿಯನ್ನು ಪ್ರಾಮಾಣಿಕವಾಗಿ ಸ್ವೀಕರಿಸಿ ಅನುಷ್ಠಾನಗೊಳಿಸುವ ಸಂಕಲ್ಪ ಸರಕಾರ ಮತ್ತು ಜನರಿಂದ ಆಗಬೇಕಾಗಿದೆ ಅನ್ನುವುದು ನಮ್ಮೆಲ್ಲರ ಆಶಯ ಲೇಖಕರು ಪ್ರೊ కొక్కర్నే సురేంద్రనాథ శెట్టి ఉడుపి